ಆತ್ಮೀಯ ವಿಡಿಯೋ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಲಕ್ಷ್ಮೀರಮಣ ನವರತ್ನಮಾಲಾದ 8ನೇ ಸಂಚಿಕೆ. ಲಕ್ಷ್ಮೀರಮಣ ನವರತ್ನಮಾಲಾದ ಇದುವರೆಗೂ ಕೂಡ ಅವರ ಪ್ರೊಫೆಸರ್ ಆರಂದ ಸ್ವಾಮಿಯವರ ಲಕ್ಷ್ಮೀರಮಣ ನವರತ್ನಮಾಲಾದ ನವರತ್ನ ಅಂದಮೇಲೆ ನಿಮ್ಗೆ ಗೊತ್ತೇ ಆಗಿರುತ್ತೆ 9, ಅದರಲ್ಲಿ 8ನೆಯ ರತ್ನ ಈಗ ಹೊರಹೊಮ್ಮಲಿದೆ. ಶಿವಶಕ್ತಿ ಕಲಾ ಕೇಂದ್ರದಿಂದ ಇದುವರೆಗೂ ಕೂಡ 388 ಸಂಚಿಕೆಗಳು, ಇದು 387 388ನೆಯ ಸಂಚಿಕೆಗೆ ನಾವು ತಾಯಿ ಕೃಪೆಯಿಂದ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಲಕ್ಷ್ಮೀರಮಣ ನವರತ್ನಮಾಲಾದ ಹಿಂದಿನ ಸಂಚಿಕೆಯಲ್ಲಿ ಯಮನ ಕಲ್ಯಾಣಿಯಲ್ಲಿ ರಾಮನಾಮ ಭಜನೆ, ಹಿಂದಿಯಲ್ಲಿ ಅವರು ರಚಿಸಿದಂಥ ಒಂದು ಭಜನೆಯನ್ನು ನಾವು ಇಲ್ಲಿ ಪ್ರಸ್ತುತಪಡಿಸಿದ್ವು. ಈಗ ಶಿವಶಕ್ತಿ ಕಲಾ ಕೇಂದ್ರದಿಂದ 8ನೆಯ ಅಷ್ಟಮಾವರಣ 9 ಆವರಣ ಲಲಿತಾ ಸಹಸ್ರನಾಮದ ಶ್ರೀಚಕ್ರದ ಶ್ರೀದೇವಿ ಆವರಣಮೇ ಎಂಬಂತೆ ಇದು ಇಷ್ಟೊಂದು 8-9 ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಸಂಚಿಕೆಯಲ್ಲಿ ಅವರ 9, ಅದರಿಂದ ಒಂದೊಂದು ಸಂಚಿಕೆಗೂ ಕೆಲವು ಸಂಚಿಕೆಯಲ್ಲಿ 1-2 ಬಂತು. ಹೇಗೋ ತಾಯಿ ಕೃಪೆಯಿಂದ ಅದು 9 ಆಗಬೇಕು. ಎಲ್ಲವೂ ಕೂಡ ನಿಜವಾಗಿ ನಾನು ಆಣೆ ಪ್ರಮಾಣ ಮಾಡೋ ಸದ್ಭಾವ ಅಲ್ಲ ನಂದು, ಯಾಕೆಂದರೆ ಇದು ಆಗ್ತಾ ಇದೆ. ಹಾಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಮುಂಚೆ ಅಂದ್ಕೊಂಡಿದ್ದೇ ಒಂದು ಪ್ಲ್ಯಾನು. ಅದಕ್ಕೆ ಹೇಳೋದು, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮ್ಯಾನ್ಸ್ ಅರ್ಥಮೆಟಿಕ್ ಈಸ್ ಡಿಫ್ರೆಂಟ್ ಫ್ರಮ್ ಗಾಡ್ಸ್ ಅರ್ಥಮೆಟಿಕ್. ರಿಯಲಿ ಇದು ಇವೆಲ್ಲ ನನಗೆ ಒಂದು ರೀತಿ ಆಗಾಗ್ಗೆ ನಂಜುಂಡ ಸ್ವಾಮಿ ನೀನೇ ಹೆಚ್ಚಲ್ಲಪ್ಪ, ನಾನಿದ್ದೀನಿ, ನೀನು ಏನಿದ್ರು, ನೀನು ಯಾರು, ನೀವು ಮಾಡೋಕ್ಕೆ ಸುಮ್ಮನೆ ಹೇಳಿದಷ್ಟು ಮಾಡು, ಅದು ಮಹಾತಾಯಿ ಆಜ್ಞೆ. ನಿಜವಾಗಲು ನಾನೇ ಮಾಡಿದೆ ಅಂದರೆ ಇದು ಯಾವುದು ಯೋಚನೆ, ಏನಾದರೂ ಒಂಚೂರು 2 ಅಕ್ಷರ ಬಂದಿರೋದು ನಾನೇ ಹಾಗೆ ಮಾಡ್ತೀನಿ ಅಂತ ಯಾವತ್ತು ಅಂದ್ಕೋತೀನೋ ಅವತ್ತು ಚೆನ್ನಾಗಿ ಬರುತ್ತೆ ಅನ್ನೋದು ಬೇರೆ ವಿಷಯ, ಭಕ್ತಿ ಇರೋದಿಲ್ಲ ಅವತ್ತು, ಬರೀ ಒಂದು ಶಕ್ತಿ ಪ್ರದರ್ಶನ ಅಥವಾ ಯುಕ್ತಿ ಪ್ರದರ್ಶನ ಆಗ್ಬಿಡ್ತು. ಇಲ್ಲಿ ಭಕ್ತಿಯ ಕುಸುಮಗಳಿತು. ನವರತ್ನಗಳು ಅಂಥ ಮಹಾನುಭಾವರುಗಳನ್ನು ಮಾಡಿರ್ತಕ್ಕಂಥದ್ದು, ಭಕ್ತಿಯ ಕುಸುಮಗಳನ್ನು ನಾವು ಅರ್ಪಣೆ ಮಾಡುವಾಗ ಅರ್ಪಣಾ ಮಾನೋಭಾವದಿಂದಲೇ ಆತ್ಮನಿವೇದನೆ ಮೂಲಕನೇ ಮಾಡಬೇಕಾಗುತ್ತೆ. ಇದು ಇಂತಹ ಅದರಲ್ಲೂ ಕಲಾ ವಿಭಾಗ, ಅದರಲ್ಲೂ ಇಂತಹ ವಿಚಾರಗಳನ್ನು ನಾವು ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ಹೊರಹೊಮ್ಮಿಸುವಾಗ ಪರಮ ಭಕ್ತಿ ಇಲ್ಲಿ ಹಾಟ್ ಸೀಟಲ್ಲಿ ಕೂತ್ಕೊಂಡಿಟ್ಕೇ ಅದು ಆವಾಹನೆ ಆಗಲೇಬೇಕು. ಅದಾಗದೆ ಹೋದರೆ ಇಷ್ಟು ಈ ಸಂಖ್ಯೆಗಳು ಕೂಡ ನಾನು 388 ಸಂಚಿಕೆಗಳಿಗೆ ಪ್ರವೇಶ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಂಜುಂಡ ಸ್ವಾಮಿಯಾಗಿ ಅದು ಸಾಧ್ಯ ಇರ್ತಿರಲಿಲ್ಲ. ಶಿವಶಕ್ತಿ ಕಲಾ ಕೇಂದ್ರ ಹಾಗೂ ಆರಾಧ್ಯ ದೇವಿ ಲಲಿತಾ ಮಹಾತ್ರಿ ಪ್ರಸುಂದರಿ ಹಾಗೂ ನನ್ನ ಗುರುಗಳು, ತಂದೆ ತಾಯಿಗಳು, ಎಲ್ಲ ನಮ್ಮ ಈ ಶಿವಶಕ್ತಿ ಕಲಾ ಕೇಂದ್ರಕ್ಕೆ ದಯಮಾಡಿಸಿರ್ತಕ್ಕಂಥ ಹಲವಾರು ಸ್ಕಾಲರ್ಸ್ಗಳು, ಅವರೆಲ್ಲರ ಪಾದ ಧೂಳಿನ ಈ ವೈಬ್ರೇಷನ್ ಮಹಿಮೆ, ಹಾಗೂ ಇತ್ತೀಚೆಗೆ 6.5 ತಿಂಗಳಿಂದ ಈ ಯೂಟ್ಯೂಬ್ನಲ್ಲಿ ಈ 388 ಆಗೋದಕ್ಕೆ ಕಾರಣ ಇಡೀ ಪ್ರಪಂಚದ ಎಲ್ಲ ವಯೋಮಾನದ ಎಲ್ಲ ವಿವಿಧ ವರ್ಗಗಳ ಒಂದು ಹಾರೈಕೆ. ಇದನ್ನು ಕೇಳಿ ಒಳ್ಳೆಯ ವಿಚಾರಗಳನ್ನು ನನ್ನ ಜೊತೆ ವಿನಿಮಯ ಮಾಡಿಕೊಂಡು ಪ್ರತಿ ದಿವಸ ತಪ್ಪದೆ ಮಿನಿಮಮ್ 6-7 ಟೆಲಿಫೋನ್ ನಾನು ಅಷ್ಟೇ ಸ್ವೀಕಾರ ಮಾಡೋದಕ್ಕಾಗೋದು. ಇನ್ನು ಕೆಲವೆಲ್ಲ ಬರುತ್ತವೆ, ಆಗ ಇದರಲ್ಲಿ ನಾವು ಇನ್ನೊಂದು ಎಂಗೇಜ್ ಆಗಿಬಿಟ್ಟಿರುತ್ತೆ, ನಾನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹಾಗಂತ ನನಗೆ ವೇಳೆ ಈಗ ನಾನು ಇದನ್ನು ಇದಕ್ಕೊಂದೆಲ್ಲ ಅಣಿ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಫೋನ್ ತೆಗೆದುಕೊಳ್ಳದೆ ಹೋದರೆ ಅಥವಾ ಯಾವುದಾದ್ರು ಮೆಸೇಜ್ಗಳಿಗೆ ನಾನು ಆನ್ಸರ್ ಮಾಡೋದಕ್ಕೆ ಆಗದೇ ಇದ್ದಿದ್ದರಿಂದ ಈ ಮೂಲಕನೇ ಈ 388ನೇ ಸಂಚಿಕೆ ಪ್ರೊಫೆಸರ್ ಆನಂದ ಸ್ವಾಮಿಯವರ ಲಕ್ಷ್ಮೀರಮಣ ನವರತ್ನಮಾಲಾದ ಒಂದು ಪಾರ್ಟ್ 8ಕ್ಕೆ ತಮ್ಮನ್ನು ಸ್ವಾಗತ ಕೋರಿ ಮುಂದೆ ನಾನು ಪ್ರಯಾಣ ಮಾಡ್ತೇನೆ. ಇದು ಪ್ರೊಫೆಸರ್ ಆನಂದ ಸ್ವಾಮಿಯವರು ಸಂಗೀತದ ಎಲ್ಲ ಪ್ರಕಾರಗಳಲ್ಲೂ ರಚನೆ ಮಾಡಿದ್ದಾರೆ ಅನ್ನೋದೊಂದು ಸಂತೋಷದ ವಿಷಯ. ನೋಡಿ ಆ ಪಟ್ಟಿ ನಾನು ಓದ್ಬಿಡ್ತೀನಿ, ಅದು ಹೀಗಿದೆ. ಜತಿಸ್ವರಗಳು 2, ಸ್ವರ ಜತಿ 2, ತಾನವರ್ಣ 4, ಪದವರ್ಣ 1, ಕೃತಿಗಳು 4 ಭಾಷೆಗಳಲ್ಲಿ. ಹೀಗೆ ಇದಲ್ಲದೆ 50 ರಾಗಮಾಲಿಕೆಗಳಿದೆ. ನವರಾಗಮಾಲಿಕೆ ಒಂದಿದೆ, ಗೌಳ ಪಂಚರಾಗಮಾಲಿಕೆ, ಆಮೇಲೆ ನಗಮ ಅಂತ ಅದು ವೀಣಾ ವೆಂಗಡಗಿರಿಯಪ್ಪನವರು ಮಾಡಿದ್ದರು, ಅದನ್ನೇ ಅನುಸರಿಸಿ ಅವರ ಶಿಷ್ಯರಾದ್ದರಿಂದ ಅವರು ನಗಮ ರಚಿಸಿದ್ದಾರೆ, 4 ನಗಮ ರಚಿಸಿದ್ದಾರೆ.
ಆಮೇಲೆ 14 ತಿಲ್ಲಾನಗಳನ್ನು ರಚಿಸಿದ್ದಾರೆ. ಸಾಮಾನ್ಯ ತಿಲ್ಲಾನಗಳು ವೀಣೆಯಲ್ಲಿ ಚೆನ್ನಾಗಿ ನುಡಿಯುತ್ತೆ, ಅದರಿಂದ 14 ವೀಣೆ ಶೇಷಣ್ಣವ್ರ ತಿಲ್ಲಾನ, ಎಲ್ರಿಗೂ ಜುಂಜೋಟಿ ತಿಲ್ಲಾನ, ದರ್ಬಾರಿ ಕನ್ನಡ ತಿಲ್ಲಾನ, ಇವೆಲ್ಲ ಎಲ್ರಿಗೂ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ವೀಣೆ ವೆಂಕಟಗಿರಿಯಪ್ಪನವರು ತಿಲ್ಲಾನ ಮಾಡಿದ್ದಾರೆ. ಹಾಗೆಯೇ ಆ ಎಲ್ಲ ಮಹಾನುಭಾವರನ್ನು, ಆ ಗುರು ಪರಂಪರೆಯನ್ನು ಅನುಸರಿಸಿ ನಮ್ಮ ಪ್ರೊಫೆಸರ್ ಆರ್ ಎನ್ ಡಿಯವರು ಕೂಡ 14 ತಿಲ್ಲಾನಗಳನ್ನು ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಗಮ ಅನ್ನೋದನ್ನು ನುಡಿಸೋದಿಲ್ಲ, ಆದರೆ ನಗಮ ಅನ್ನೋದ್ರ ಬಗ್ಗೆ ಎರಡು ಮಾತು ಹೇಳಬೇಕಾಗ್ತಾಯಿದೆ. ಯಾಕಂದರೆ ಹೊಸದಾಗಿ ಒಂದು ಇದು ಪರ್ಷಿಯನ್ ಮೂಲದಿಂದ ಬಂದಿರಬಹುದಾದ ಒಂದು ಪದ, ಹಾಗೂ ಒಂದು ರಚನಾ ಪ್ರಕಾರ ಅಂತಲೂ ಕೂಡ ಭಾವಿಸಲಾಗಿದೆ. ಹಿಂದೂಸ್ತಾನಿ ಶೈಲಿಯಲ್ಲಿ ಹಾರ್ಮೋನಿಯಂ ವಾದ್ಯದಲ್ಲಿ ಆರ್ ಎನ್ ದೊರಸ್ವಾಮಿಯವರ ಗುರುಗಳಾದ ವೀಣೆ ವೆಂಕಟಗಿರಿಯಪ್ಪನವರು ಕೇಳಿ ಪ್ರಭಾವಿತರಾಗಿ ಎರಡು ನಗಮಗಳನ್ನು ರಚಿಸಿದ ಮೊದಲಿಗರು ವೀಣಾ ವೆಂಕಟಗಿರಿಯಪ್ಪನವರು. ಈ ರಚನೆಗಳು ವಾದ್ಯಗಳಿಗೆ ಮೀಸಲು, ಕಾರಣ ಬರೀ ಸ್ವರಗುಚ್ಛಗಳುಳ್ಳ ಸಾಹಿತ್ಯವಿಲ್ಲದ ಒಂದು ವಾದ್ಯ ಪ್ರಬಂಧ. ವಾದ್ಯಗಳಲ್ಲಿ ಈ ರಚನೆಗಳು ಬಲು ಸೊಗಸಾಗಿ ಮೂಡುತ್ತವೆ. ಗುರುಗಳ ಜಾಡಿನಲ್ಲೇ ಆರ್ ಎನ್ ದೊರಸ್ವಾಮಿ ಅವರು ಸಂಗೀತ ಪ್ರಪಂಚಕ್ಕೆ 4 ನಗಮಗಳನ್ನು ನೀಡಿದ್ದಾರೆ. ಇದಲ್ಲದೆ ಇವರ ರಚನೆಗಳ ಹಾಡುಗಾರಿಕೆ ವಾದ್ಯಗಳಿಗೆ ಸೀಮಿತವಾಗಿರದೆ ತಿಲ್ಲಾನಗಳು, ಪದವರ್ಣ, ತಾನವರ್ಣ, ಜತಿಸ್ವರ ಇತ್ಯಾದಿಗಳೆಲ್ಲ ನೃತ್ಯ ವಿಭಾಗಕ್ಕೂ ಕೂಡ ಕೊಡುಗೆಯಾಗಿ ಅನುಕೂಲವಾಗಿದೆ ಎಂಬುದು ನೃತ್ಯಪಟುಗಳು ನರ್ತಿಸಿ ಸಂತಸ ಪಡಬಹುದಾದಂಥ ವಿಚಾರ. ಇದನ್ನು ನಾನು ನೃತ್ಯ ವಿಭಾಗದವರೊಬ್ಬರಿಗೆ ಇವುಗಳನ್ನೆಲ್ಲ ತಿಳಿಸಿ ಒಂದು ನೃತ್ಯದ ಒಂದು ರೂಪಕವನ್ನು ನಾನು ಮಾಡಿದ್ದೇನೆ ಅನ್ನೋದು ಬಹಳ ತಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಇನ್ನು ರಾಮನನ್ನು ಭಜನೆ ರೂಪದಲ್ಲಿ ನಾವು ಭಜಿಸಿದ್ದಾಯಿತು ಹಿಂದಿನ ಸಂಚಿಕೆಯಲ್ಲಿ ಯಮುನಾ ಕಲ್ಯಾಣಿಯಲ್ಲಿ. ಈಗ ಕೃಷ್ಣನನ್ನು, ರಾಮನ ಮಾಡಿದ್ಮೇಲೆ ಮುಂದಿನ ಅವತಾರ ಕೃಷ್ಣನನ್ನು ತಿಲ್ಲಾನ ರೂಪದಲ್ಲಿ ಸ್ತುತಿಸಿ ಕುಣಿಸಿ ಕೃಷ್ಣಾನಂದ ಭಾಗ್ಯ ಪಡೆಯೋಣ. 14 ತಿಲ್ಲಾನಗಳನ್ನು ರಚಿಸಿದ್ದಾರೆ ಅಂತ ಹೇಳಿದೆ. ಈ ತಿಲ್ಲಾನದಲ್ಲಿ ಮೃದಂಗ ಜತಿಯ ಜೊತೆಗೆ ಇರುವ ಚರಣದ ಸಾಹಿತ್ಯ ನೀವು ಅಬ್ಸರ್ವ್ ಮಾಡ್ಬೋದು, ಅದು ಕನ್ನಡ ಭಾಷೆಯಲ್ಲಿದೆ. ರಾಗದ ಹೆಸರು ಬೃಂದಾವನ ಸಾರಂಗ. ಸುಮನೋಹರವಾಗಿ ಆ ಮುರುಳಿ ಕೃಷ್ಣನ ಜೊತೆಗೆ ಎರಕ ಹೊಯ್ದು ಕೃಷ್ಣ ಲಕ್ಷ್ಮೀರಮಣರ ಮೇಲೆ, ಆ ಲಕ್ಷ್ಮೀರಮಣರ ಹೃದಯದಲ್ಲಿ, ಆ ಲಕ್ಷ್ಮೀರಮಣರ ಹೃದಯದಲ್ಲಿ ನೃತ್ಯ ಮಾಡುತ್ತಿರುವ ಪರಿಯನ್ನು ಆರ್ ಎನ್ ಡಿಯವರು ವೈಭವೀಕರಿಸಿದ್ದಾರೆ. ಬೃಂದಾವನ ಸಾರಂಗದಲ್ಲಿ ಆ ತಿಲ್ಲಾನವನ್ನು ಆಲಿಸಿ ನಮ್ಮೆಲ್ಲರ ಮನವೆಂಬ ಬೃಂದಾವನದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಆನಂದಿಸಲಿ ನರ್ತಿಸಲಿ ಅಂತ ಬೇಡೋಣ. ಇದು ಒಂದು ಸತಿ ಸಾಹಿತ್ಯ ಸ್ವಲ್ಪ ಇದಾಗಿದೆ ತಿಲಾನ, ಅದರಿಂದ ಎಲ್ಲದ ಮೃದಂಗದ ಜೊತೆಗಳು ಬರುತ್ತೆ. ಒಂದು ಸತಿ ಓದ್ತೀನಿ, ಎಲ್ಲನೂ ಓದ್ತಾ ಇರೋದರಿಂದ ಧೀಮ್ ಧೀಮ್ ತದ್ದಿಮಿ ತಾಮ್ ತರಿಕೀಟ ತಕ. ಇಲ್ಲಿ ತರಿಕೀಟ ತಕ ಧೀಮ್ ಧೀಮ್ ತದ್ದಿಮಿ ತಾಮ್ ನಿತ್ತರಿಗೀಟ ತಕ ಧೀಮ್ ಧೀಮ್ ತದಿಮಿ ತಾಮ್ ತಾಮ್ ನಿತ್ತರಿಗೀಟ ತಕ ತಾ ಕೀಟತ ಧೀ ಕೀಟತ ತಕ ಧೀಮ್ ತಕತ ಝುಣುತಕ ಝುಣುತಕ ತಣಕ ಣಕ ಧೀಮ್ ಧೀಮ್ ತದಿಮಿ ತಾಮ್. ನೆಕ್ಸ್ಟ್ ತಾಮ್ ದಿಮಿತ ಝುಣುತಕ ಧೀಮ್ ತಾಮ್ ದಿಮಿತ ಝುಣುತಕ ಧೀಮ್ ತಕ ಧೀಮ್ ತದಮಿತ ತಕತ ಝಣುತಕ ತಕ ಧೀಮ್ ತಕಿ ಕಿಟ ತಕ ತದರಿ ದಾನಿ ತದರಿ ದಾನಿ ಉದನಿ ಧೀಮ್ ತದಿರನ ಧೀಮ್ ತ ಧೀಮ್ ತ ಧೀಮ್ ತ ತಕಣಂ ತ ಝಂ ತಕಿಟ ತಕಣ ತಕ ತಕ ಝಣು ತಧೀಮ್ ತಕಿಟ ಥಾಮ್ ಧೀಮ್ ತಕಿಟ ಧೀಮ್ ತಕಿಟ ತಕ ಧೀಮ್ ತಕಟ ತಕ ಧೀಮ್ ತೀಮ್ ತದಿಂಗಿಣತೋ ತದಿಂಗಿಣತೋ ತದಿಂಗಿಣತೋ. ಇಲ್ಲಿ ಸಾಹಿತ್ಯ ಬರುತ್ತೆ. ಸುಮಧುರ ಬೃಂದಾವನ ಸಾರಂಗ, ಸುಮನೋಹರ ವರ ರಾಗ ತರಂಗ. ಸುಮಧುರ ಬೃಂದಾವನ ಸಾರಂಗ, ಸುಮನೋಹರ ವರ ರಾಗ ತರಂಗ, ಕಮನೀಯ ಮುರಳೀಗಾನ ಭೃಂಗ, ಲಕ್ಷ್ಮೀರಮಣ ವಿನುತ ಗೋವಿಂದ. ಸುಮಧುರ ಬೃಂದಾವನ ಸಾರಂಗ, ಸುಮನೋಹರವರ ರಾಗ ತರಂಗ, ಕಮನೀಯ ಮುರಳೀಗಾನ ಭೃಂಗ, ಲಕ್ಷ್ಮೀರಮಣ ವಿನುತ ಗೋವಿಂದ. ತಾಕಿಟ ತ ಕದೀಂ ಧೀಂ ತ ಧೀಂ ತ ಕದೀಂ ತಾಕಿಟ ತ ಕದೀಂ ಧೀಂ ತ ಧೀಂ ತ ಕದೀಂ ತಕಿಟ ಧೀಂ ತಕಿಟ ತಕ ಝುಣು ತಕ ದಿಮಿ ತಕ ಝುಣು ತಕ ಧೀಂ ತದಿಮಿತಾಂ ಥ
ಝುಣ್ಣತಾಂ ತಕ ಝುಣ್ಣತಕ ಧೀಂ ಧೀಂ ತದಿಮಿತಾಂ ಸಾಹಿತ್ಯ. ಕಿಡ್ದ
ತಾಂ ದಿಮಿತಾಂ ಜುಣತಕ ದೀಂ ದೀಂ ತಾಂ ದಿಮಿತ ಜುಣತಕ ತದೀಂ ದೀಂ ತಗದೀಂ ತದಿಮಿತ ತಾಂ ದಿಮಿತ ಜುಣತಕ ದೀಂ ತಗದೀಂ ತದಿಮಿತ ತಕತ ಜುಣಂತಕ ತಕತೀಂ ತಕಿ ಕಿಟ ತಕ ತರತ ನಾನಿ ಮುದಾನಿ ನದೀಂ ತದಿರನ ತಕತ ಜುಂ ತಕತ ದೀಂ ತಕಿಟ ತಕತ ದರದಾಗಿ ಉದರ ನೀ ದಿತಾಂ ದಿರನ ಧೀಂ ತೀಂ ತ ತಕಡ ತಕುಂ ತಕಿಟ ತಕಟ ತಕಿಟ ತಕಿಟ ತಕಡ ತಕಡ ಕಿಂಟ ಕಟಿತಾಂ ದೀ ತಡಿಕ ದೀಂ ತಕಿ ಕಿಟ ತಕ ದೀಂ ತಕತ ಜುಂ ತದೀಂ ತದೀಂ ಗಿಣ ತೋಂ ತದೀಂ ಗಿಣ ತೋಂ ಸುಮಧುರ ಬೃಂದಾವನ ಸಾರಂಗ ಸುಮಧುರ ಬೃಂದಾವನ ಸಾರಂಗ ಬೃಂದಾವನ ಸಾರಂಗ ಸುಮನೋಹರವರ ರಾಗತರಂಗ ಸುಮಧುರ ಬೃಂದಾವನ ಸುಮಧುರ ಬೃಂದಾವನ ಸಾರಂಗ ಸುಮನೋ ಹರವರ ರಾಗತರಂಗ ಕಮನೀಯ ಮುರಳಿ ಗಾನ ಬೃಂಗ ಕಮನೀಯ ಮುರಳಿ ಗಾನ ಬೃಂಗ ಕಮನೀಯ ಮುರಳಿ ಗಾನ ಬೃಂಗ ಲಕ್ಷ್ಮೀ ರಮಣ ವಿನೂತ ಗೋವಿಂದ ಕಮನೀಯ ಮುರಳಿ ಗಾನ ಬೃಂಗ ಲಕ್ಷ್ಮೀ ರಮಣ ವಿನೂತ ಗೋವಿಂದ ಲಕ್ಷ್ಮೀ ರಮಣ ವಿನೂತ ಗೋವಿಂದ ಲಕ್ಷ್ಮೀರಮಣ ವಿನುದ ಗೋವಿಂದ ಲಕ್ಷ್ಮೀರಮಣ ವಿನುದ ಗೋವಿಂದ ತಾಕಿಟ ತಕ ದೀಂ ದೀಂ ತ ದೀಂ ತಕ ದೀಂ ತಾಕಿಟ ತಕ ದೀಂ ದೀಂ ತ ದೀಂ ತಕ ದೀಂ ತಕಿಟ ದೀಂ ತಕಿಟ ತಕ ಜುಣು ದೀಂ ತಾಕಿಟ ತಕ ದೀಂ ದೀಂ ತ ದೀಂ ತಕ ದೀಂ ತಕಿಟ ದೀಂ ತಕಿಟ ತಕ ಜುಣು ತಕಿಟ ದಮಿ ತಕ ಜುಣು ತಕ ದೀಂ ತಕ 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 ದೀಂ ದಿಮಿತಾಂ ಜುಣುತಾಂ ಜುಣು ಜುಣು ಜುಣುತಾಂ ತಕ ಜುಣು ತಕ 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 ಜುಣುತಾಂ ತಕ ಜುಣು ತಕ ಜುಣು ತಕ ಜುಣು ತಕ ಜುಣು ತಕ ಜುಣು ತಕ ಜುಣುತಾಂ ದೀಂ ದೀಂ ತ ದಿಮಿತಾಂ ಹಾಂ ತ ನಿತ್ತರಿಗಿಡ ತಕ ತಾಕಿಟತ ದೀಕಿಟತ ತಕ ದೀಂ ತಕ 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 ಜುಣು ತಕ ತಕ ಜುಣು ತಕ ಜುಣು ತಕ ಜುಣು ತಕ 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 ದೀಂ ದೀ ದೀಂ 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 ತದಿಮಿತಾಂ 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 ಮುಂದಿನ ಹಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.